ಈಗ ನಾನು ವೀಕ್ಷಣೆ ಮಾಡಿದೆ, ನಮ್ಮಲ್ಲಿ ಚೀಫ್ ಇಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ. ನಾನು ಈಗಾಗಲೇ ಸೆಕ್ರೆಟ್ರಿ, ಎಮ್ ಡಿಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನೂ ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ. ಈಗ ಈ ಸದ್ಯದ ಮಟ್ಟಿಗೆ ಈಗ ಇದ್ದಂಥ ಮಾಹಿತಿ ಪ್ರಕಾರ ನೀರು ಕನಿಷ್ಠ 60-65 ಟಿ ಎಮ್ ಸಿ ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾ ಇದೆ ನೀರು. ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು. ಕನಿಷ್ಠ ಎಷ್ಟು 20 ಫೀಟ್ವರೆಗೂ ನೀರು ಖಾಲಿ ಆದರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್, ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ, ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ, ಕಟ್ಟಾಗಿಬಿಟ್ಟೈತೆ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು. ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ. ಈಗ ರಾತ್ರಿನೂ ಗೊತ್ತಾಗ್ತಾಯಿಲ್ಲ ನಮಗೆ. ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ ಮೇಲೆ 20 ಫೀಟ್ ಕೆಳಗಿಳಿದ ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಐ ಥಿಂಕ್ ನನಗನ್ಸಿದ ಮಟ್ಟಿಗೆ ಎಲ್ಲ ಈಗ ಹೈದರಾಬಾದ್ಗೆ ಅದಕ್ಕೆ ಸಂಬಂಧಪಟ್ಟಂಥ ಇಂಜಿನಿಯರ್ಸ್ ಅದೇನು ಡ್ಯಾಮ್ ಕಟ್ಟೋ ಹೊತ್ತಿನಾಗ ಏನಾದರೂ ಡಿಸೈನ್ ಮಾಡಿದವರು ಇದ್ದರು ಅವ್ರ ಹತ್ರ ಡಿಸೈನನ್ನು ತರಿಸ್ ಬೆಳಗ್ಗೆ ಬರ್ತಾಯಿದೆ. ಡಿಸೈನ್ ಬೆಳಗ್ಗೆ ಡಿಸೈನು ಬರುತ್ತೆ, ಸಂಬಂಧಪಟ್ಟಂಥ ಕೆಲಸ ಮಾಡೋರು ಬರ್ತಾರೆ. ಅದು ಏನೇ ಕೆಲಸ ಮಾಡಿದರೂ ನನಗನ್ಸಿದ ಮಟ್ಟಿಗೆ ಆ 120 ಫೀಟ್ ನೀರು ಹೋಗಲೇಬೇಕು. ನೀರು ಹೋದಾಗ ಮಾತ್ರ, ಯಾಕಂದರೆ ಇವತ್ತಿನ ಈ ಸದ್ಯದ ಪರಿಸ್ಥಿತಿಯೊಳಗೆ ಅಲ್ಲಿ ಕೆಳಗಿಳಿಯೋಕೆ ಸಾಧ್ಯತೆ ಇಲ್ಲ. ಆ ಫೋರ್ಸ್ ನೋಡಿದರೆ ಮೈ ಜುಮ್ಮಂತೈತಿ, ಆ ರೀತಿ ಫೋರ್ಸ್ನು ನೀರು ಹೊಂಟೈತಿ. ಆ ನೀರು ಹೊಂಟ ನೀರು ಹೊರಟಿದ್ದು ನೋಡಿದಂದರೆ ಅಲ್ಲಿ ಇಳಿದು ಕೆಳಗೆ ಕೆಲಸ ಮಾಡಬೇಕಲ್ಲ, ಅಷ್ಟು ಸರಳವಾದಂಥ ಕೆಲಸ ಅದಲ್ಲ. ಅದಕ್ಕೆ ಬೆಳಗ್ಗೆ ನಾವು ಇನ್ನೂ 10:30 ಅನ್ನೋದಾಗ ಮತ್ತೆ ಅಧಿಕಾರಿ ಇವ್ರು ಬರ್ತಾರೆ, ಅಧಿಕಾರಿಗಳೆಲ್ಲರೂ, ಅವಾಗ ಮತ್ತೆ ನಾವು ಬರ್ತೀನಿ ಪೂರ್ಣ ಅದನ್ನಿದ್ದು ವಾಸ್ತವ ಸತ್ಯ ಏನು ಎಂತು ಅಂತ ಅದು ತಿಳಿಸ್ತೀವಿ. ಈ ಸದ್ಯೆ ನೀರು ನಮಗೆ 1 ಲಕ್ಷ ಕ್ಯೂಸೆಕ್ಸ್ ನೀರು ಹೊರಗೆ ಹೋಗ್ತಾಯಿದೆ ಸದ್ಯ. ಈ ಸದ್ಯೆ ಅದು ಒಂದೇ ಗೇಟ್ನೊಳಗೆ ಕನಿಷ್ಠ 35,000 ಕ್ಯೂಸೆಕ್ಸ್ ನೀರು ಹೋಗ್ತಾಯಿದೆ. ಅದು 1 19 ಗೇಟ್ನಾಗ ಮಾತ್ರ 35,000 ಕ್ಯೂಸೆಕ್ಸ್ ಹೋಗ್ತಾಯಿದೆ.